ಕೊಡಗು ಜಿಲ್ಲೆಯಲ್ಲಿ ಒಂದು ಡಿಫರೆಂಟ್ ಗ್ರಾಮ ಪಂಚಾಯಿತಿ ಇದೆ. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾಗೆ ಉಳಿಗಾಲವೇ ಇಲ್ಲ. ಹೊದ್ದೂರು ಗ್ರಾಮ ಪಂಚಾಯಿತಿ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನ ಪಡೆದಿದೆ. ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ದೂರಿ ಮದುವೆಗಳಿಂದ ಗ್ರಾಮದಲ್ಲಿ ಕೊರೋನಾ ಹರಡಿತ್ತು. ಎರಡು ತಿಂಗಳ ಮೊದಲು ಆ ಪುಟ್ಟ ಗ್ರಾಮದಲ್ಲಿ 120 ಪ್ರಕರಣಗಳು ದಾಖಲಾಗಿತ್ತು. ತಕ್ಷಣ ಎಚ್ಚೆತ್ತ ಗ್ರಾಮಸ್ಥರು ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ರು. ಮದುವೆ ಧಾರ್ಮಿಕ ಚಟುವಟಿಕೆಗಳಿಗೂ ಬ್ರೇಕ್ ಹಾಕಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಗೌರವಧನ ಬಳಸಿಕೊಂಡು ಸೋಂಕಿತರ ಕುಟುಂಬಗಳಿಗೆ ದಿನಸಿ ಕಿಟ್ ಕೊಟ್ಟರು. ಮಹಿಳೆಯರೇ ವಾಹನಗಳನ್ನು ಓಡಿಸಿ ಧ್ವನಿವರ್ಧಕಗಳ ಮೂಲಕ ಜಾಗೃತಿ ಮೂಡಿಸಿದರು. ಪ್ರತಿ 50 ಮನೆಗೆ ಒಂದರಂತೆ ತಂಡ ಕಟ್ಟಿಕೊಂಡರು. ಜನರ ಓಡಾಟ ಸೋಂಕಿತರ ಕುಟುಂಬದ ಮೇಲೆ ನಿಗಾ ಇಟ್ಟರು. ಇದೇ ಕಾರಣಕ್ಕೆ ಹೊದ್ದೂರು ಗ್ರಾಮ ಪಂಚಾಯಿತಿ ಸೋಂಕಿತರ ಸಂಖ್ಯೆ 4 ಕ್ಕಿಳಿಸಿ ಕೊರೋನಾ ವಿರುದ್ಧದ ಯುದ್ಧವನ್ನು ಗೆದ್ದಿದೆ. ಕೊರೋನಾ ದೂರ ಇಡೋದಕ್ಕೆ ಆ ಇಡೀ ಗ್ರಾಮದಲ್ಲಿ ಜನ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡ್ರು, ಈಗ ಆ ಗ್ರಾಮ ಹೇಗಿದೆ, ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶೋರ್ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೋವಿಡ್ ನಿರ್ವಹಣೆಗಾಗಿ ರಾಜ್ಯ ಸರ್ಕಾರ, ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಆಡಳಿತ ಎಲ್ಲವೂ ಕೂಡ ತನ್ನ ಕೈಲಾದಂತಹ ಶ್ರಮವನ್ನು ವಹಿಸ್ತಾ ಇದೆ. ಕೋವಿಡ್ ನಿರ್ವಹಣೆ, ಕೋವಿಡ್ ಕಂಟ್ರೋಲ್ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ನಡುವೆ ಕೇಂದ್ರ ಪಂಚಾಯತ್ ರಾಜ್ಯ ಸಚಿವಾಲಯದಿಂದ ರಾಜ್ಯದ 3 ಪಂಚಾಯಿತಿಗಳನ್ನು ಅತ್ಯುತ್ತಮ ನಿರ್ವಹಣೆಗಾಗಿ ಗುರುತು ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಕೊಡಗು ಜಿಲ್ಲೆಯ ಒಂದು ಗ್ರಾಮ ಪಂಚಾಯಿತಿ ಕೂಡ ಸೇರಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಕೂಡ ಹಲವು ಕಾರ್ಯಗಳಿಗಾಗಿ ಇದು ಸರ್ಕಾರದಿಂದ ಗುರುತಿಸಲ್ಪಟ್ಟಿತ್ತು. ಇದೀಗ ಕೋವಿಡ್ ನಿರ್ವಹಣೆಯಲ್ಲೂ ಕೂಡ ಮೆಚ್ಚುಗೆಯನ್ನು ಸರ್ಕಾರದಿಂದ ಪಡ್ಕೊಂಡಿದೆ. ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋಂಥ ಕುತೂಹಲ ಸಹಜವಾಗಿರುತ್ತೆ. ಈ ಬಗ್ಗೆ ನಾನು ಇಲ್ಲಿ ಜೊತೆಗೆ ಆಶಾ ವರ್ಕರ್ಸು, ಸ್ಥಳೀಯ ಪಿ ಡಿ ಒ ಹಾಗೆ ಪಂಚಾಯತ್ ಪ್ರತಿನಿಧಿಗಳು ಕೂಡ ಇದೆ, ಅವ್ರನ್ನ ಮಾತಾಡಿಸ್ತೀನಿ. ಪಿ ಡಿ ಒ ಅಬ್ದುಲ್ ಅವ್ರನ್ನ ಕೇಳ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರ ನಿಮ್ಮನ್ನು ಗುರುತು ಮಾಡಿದೆ, ಯಾವ ವಿಚಾರದಲ್ಲಿ ಮತ್ತು ಏನೆಲ್ಲ ಕ್ರಮಗಳನ್ನು ನಿಮ್ಮ ವಾರ್ಡ್ನಲ್ಲಿ ಕೈಗೊಂಡಿದ್ದೀರಿ, ಇಲ್ಲಿ ಗ್ರಾಮದಲ್ಲಿ ಕೈಗೊಂಡಿದ್ದೀರಿ ಅಂತ? ನಮ್ಮಲ್ಲಿ ಕೋವಿಡ್ ಪ್ರಕರಣ ಪ್ರಾರಂಭ ಆದ ಹಂತದಲ್ಲೇ ನಾವು ಮೊದಲನೇ ಹಂತದಲ್ಲಿ ಏನು ಪಂಚಾಯಿತಿ ಸಭೆ ಮಾಡಿ ತೀರ್ಮಾನ ಮಾಡಿದ್ದು ಅಂತೇಳಿದರೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಎಲ್ಲರ ಸಹಕಾರ ತಗೊಂಡು ಟಾಸ್ಕ್ ಫೋರ್ಸ್ನ ಗಟ್ಟಿಗೊಳಿಸಿ ತದನಂತರ ನಮ್ಮಲ್ಲಿ ಲಾಕ್ಡೌನ್ ಆದಂತಹ ಮನೆಗಳು, ಸೀಲ್ ಡೌನ್ ಏರಿಯಾಗಳಲ್ಲಿರೋ ಮನೆಗಳಿಗೆ ಆಹಾರದ ಸಮಸ್ಯೆ ಎದುರಾಗಿದ್ದು ಕಂಡು ಬಂದಾಗ ಅದರಲ್ಲಿರುವಂತಹ ನಿರ್ಗತಿಕರಿಗೆ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದಿಂದ ಏನೋ ಅನುದಾನ ಬಂದಿಲ್ಲ, ಏನೋ ಆದೇಶಗಳು ಬರೋದನ್ನು ಕಾಯದೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವರ್ಗ ತಮ್ಮ ಗೌರವಧನದಿಂದ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಮನೆಗಳಿಗೂ ಬೇಕಾದಂತಹ ಆಹಾರ ಪದಾರ್ಥಗಳ ಫುಡ್ ಕಿಟ್ಟನ್ನು ನಾವು ವಿತರಣೆ ಮಾಡಿದ್ದೋ. ಈ ಸುಮಾರು 7 ಕಾರ್ಯಕ್ರಮಗಳನ್ನು ಮುಂದೂಡೋದು ಅಥವಾ ಕಾರ್ಯಕ್ರಮಗಳನ್ನ ರದ್ದುಗೊಳಿಸುವಂಥ ಕಾರ್ಯಕ್ರಮಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದು. ತದನಂತರ ಹೋಮ್ ಐಸೋಲೇಷನ್ನಲ್ಲಿರುವವರಿಗೆ ಆರೋಗ್ಯ ಆರೈಕೆ ಮಾಡಲಿಕ್ಕೆ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಅವರ ನಿಗಾ ವಹಿಸುವಂತಹ ಕೆಲಸ ಮಾಡಿರೋದು, ಮತ್ತು ಹೋಮ್ ಐಸೋಲೇಷನ್ನಲ್ಲಿರುವವರು ಹೊರಗಡೆ ಓಡಾಡದಂತೆ ಟಾಸ್ಕ್ ಫೋರ್ಸ್ ಮೂಲಕ ವ್ಯವಸ್ಥೆ ಮಾಡಿರುವಂಥದ್ದು. ಹಾಗೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ನೀವು ಸ್ಥಳೀಯ ಜನಪ್ರತಿನಿಧಿಗಳು, ಯಾರು ನಿಮ್ಮ ಮಾಸಿಕ ನಿಮಗೆ ಗೌರವಧನ ಏನು ಸಿಗುತ್ತೆ ಅದನ್ನು ಆ ಪಂಚಾಯತಿಗೆ ಕೋವಿಡ್ ಕಂಟ್ರೋಲ್ಗಾಗಿ ಮೀಸಲಿಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ಯಾವ ರೀತಿ ಅದನ್ನು ಬಳಕೆ ಮಾಡ್ಕೊಳ್ತಿದ್ದೀರಿ ಅಂತ? ಯಾರಿಗೆ ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಬಂದಂಥ ಮನೆಗಳಿಗೆ 15 ಹೋಮ್ ಕ್ವಾರಂಟೈನಲ್ಲೇ ಇರಬೇಕು ಅಂತ ಹೇಳೋ ಉದ್ದೇಶದಿಂದ ಅವರು ಇಲ್ಲಿ ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳಿಗೆ ಹೋಗದ ಕಾರಣ ನಾವು ಪಂಚಾಯಿತಿಯಲ್ಲಿ ಅದನ್ನೊಂದು ಪಂಚಾಯತ್ ಸದಸ್ಯರು ಮತ್ತು ಪಿ ಡಿ ಒ ಸದಸ್ಯರುಗಳ ಮಧ್ಯದಲ್ಲಿ ನಾವು ಚರ್ಚೆ ಮಾಡಿ ಆ ಕುಟುಂಬಗಳನ್ನು ನಾವು ಹೇಗೆ ರಕ್ಷಣೆ ಮಾಡಬಹುದು ಅಂತ ನಾವು ತೀರ್ಮಾನ ತಗೊಂಡು ಆ ಕುಟುಂಬಗಳನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಗೌರವಧನದಿಂದ ಅವರಿಗೆ ಕಿಟ್ಟುಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ವಿ. ಒಂದು ಮನೆಯಲ್ಲಿ ಕನಿಷ್ಠ 5-6 ಜನಗಳೆಲ್ಲ ಇದ್ದರು, ಆ ಕುಟುಂಬಗಳಿಗೆ ನಾವು 15 ಊಟದ ವ್ಯವಸ್ಥೆಗೆ ಇದ್ದಿದ್ದು ಸಹಕಾರ ನಾವು ಮಾಡಿದ್ದೀವಿ ಸರ್. ಮೇಡಮ್, ನೀವು ಮನೆ ಮನೆಗೆ ಹೋಗ್ತಾ ಇರ್ತೀರಿ, ಅಲ್ಲಿನ ಜನರ ರೆಸ್ಪಾನ್ಸ್ ನಿಮಗೆ ಯಾವ ರೀತಿ ಇರುತ್ತೆ, ಹೇಗೆ ಸಿಗ್ತಾ ಇದೆ ಅಂತ? ಸರ್, ನಾವು ಮನೆ ಮನೆಗೆ ಹೋಗುವಾಗ ಜನಗಳು ಅದೇ ಬೇರೆ ಕಡೆ ಮಾಡೋಷ್ಟು ನಮಗೆ ತೊಂದರೆ ಮಾಡಿಲ್ಲ ಸರ್. ಅಂದರೆ ಒಳ್ಳೆ ಸ್ಪಂದನೆ ಇತ್ತು ನಮಗೆ. ಕೆಲವರು ಈ ಪ್ರೈಮರಿ ಕಾಂಟ್ಯಾಕ್ಟ್ಗಳಿರುವವರಿಗೆ ಪರೀಕ್ಷೆ ಮಾಡುವಾಗ ಸ್ವಲ್ಪ ಹೇಳ್ತಿದ್ರು ಪುನಃ ನಮಗೆ ಮನೆಯವರಿಗೆ ಟೆಸ್ಟ್ ಬೇಡ ಅಂತೆಲ್ಲ. ಆದರೂ ನಮ್ಮ ಈ ಹೊದ್ದೂರು ಗ್ರಾಮದಲ್ಲಿ ನಮಗೆ ಅಷ್ಟು ಸಮಸ್ಯೆ ಬಂದಿಲ್ಲ. ಎಸ್, ಇದಿಷ್ಟು ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿ ಆಕಾತ. ಈ ಗ್ರಾಮದ ಈ ಕೋವಿಡ್ ನಿರ್ವಹಣೆಯ ಕೆಲಸ ಏನಿದೆ, ಇದು ರಾಜ್ಯದ ಬೇರೆ ಇತರ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಾದರಿ ಆಗಲಿ ಅನ್ನೋಂಥ ಆಶಯ ನಮ್ಮದು ಕೂಡ. ಪ್ರದೀಪ್ ಜೊತೆ ಕಿಶೋರ್ ರೇಖಾತ್ಲೆ, ಕಡೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.